ಇದೆ ಆಂಟಿ 200 ಮಿಲಿಲೀಟರ್ ಜಾಣ ಮೀನಾ ಈಗ 100 ಮಿಲಿಲೀಟರ್ ಹೇಗೆ ಅಳತೆ ಮಾಡ್ತೀಯಾ ತೋರಿಸು ಇದೆ ಆಂಟಿ 100 ಮಿಲಿಲೀಟರ್ ಹಾ ಜಾಣೆ ನೀನು ತೋರಿಸು 1 ಲೀಟರ್ ಹೇಗೆ ಮಾಡ್ತೀಯಾ हाँ जाना मक्लो भेष हाँ ही नानु प्रश्ने केल्ती मिली अंत आता लीटर अर्ध लीटर मिली इदु? इन्नूरु मिली ಇದು 100 ಮಿಲಿ ಭೇಷ್ ಹಾಗಾದ್ರೆ 1 ಲೀಟರ್ ಏನು ಅರ್ಧ ಲೀಟರ್ ಏನು ಹೆಂಗೆ ಅಳತೆ ಮಾಡೋದು ಅಂತ ಗೊತ್ತಾಯ್ತಲ್ವಾ ಗೊತ್ತಾಯ್ತು ಆಂಟಿ 1 ಡೆಸಿಲೀಟರ್ ಅಂದ್ರೆ 10 ಮಿಲಿಲೀಟರ್ 1 ಸೆಂಟಿಲೀಟರ್ ಅಂದ್ರೆ 100 ಮಿಲಿಲೀಟರ್ 1 ಲೀಟರ್ ಅಂದ್ರೆ ಸಾವಿರ ಮಿಲಿಲೀಟರ್ 1 ಡೆಕಾಲೀಟರ್ ಅಂದರೆ 10 ಲೀಟರ್ 1 ಹೆಕ್ಟೋಲೀಟರ್ ಅಂದರೆ 100 ಲೀಟರ್ 1 ಕಿಲೋಲೀಟರ್ ಅಂದರೆ 1000 ಲೀಟರ್ ಮಕ್ಕಳೇ ಈಗ ನಾವು ನೋಡ್ತಾ ಇರೋ ಸ್ಥಳ ರಾಶಿ ರಾಶಿ ತರಕಾರಿಗಳು ಮೂಟೆಗಟ್ಟಲೆ ದವಸ ಧಾನ್ಯಗಳು ಇದರ ಮಾರಾಟ ವ್ಯವಹಾರಗಳನ್ನು ನೋಡ್ತಾ ಇದ್ದೀರಿ ಇವುಗಳನ್ನೆಲ್ಲ ಹೇಗೆ ತೂಕ ಮಾಡ್ತಾರೆ ಅನ್ನೋದನ್ನ ತಿಳಿದುಕೊಳ್ಳಿ ಈ ಯಂತ್ರದಲ್ಲಿ ಶುಂಠಿಯನ್ನು ತೂಗುತ್ತಿದ್ದಾರೆ ಈ ಅಂಗಡಿಯಲ್ಲಿರುವ ಎಲ್ಲಾ ಚೀಲಗಳಲ್ಲೂ ಮೊದಲೇ ತೂಕ ಮಾಡಿ ಪ್ಯಾಕ್ ಮಾಡಿರುವ ಅಕ್ಕಿ ರಾಗಿ ಗೋಧಿ ಮುಂತಾದವುಗಳು ಇರುತ್ತದೆ ಇದು ಒಂದು ತೂಕದ ಯಂತ್ರ ಇದರೊಳಗೆ ಒಂದು ಸ್ಪ್ರಿಂಗ್ ಇದ್ದು ಭಾರವನ್ನು ಇದಕ್ಕೆ ನೇತು ಹಾಕಿದಾಗ ಅದರಲ್ಲಿ ಇರುವ ಮುಳ್ಳು ಆ ಭಾರ ಎಷ್ಟಿದೆ ಅಂತ ತೋರಿಸುತ್ತೆ ಈ ಹತ್ತಿ 5 ಕೆಜಿ ಇದೆ ಗೊತ್ತಾಯ್ತಾ ಮಕ್ಕಳೇ ಈ ಹತ್ತಿ ಒಂದು ದೊಡ್ಡ ಚೀಲದಲ್ಲಿದ್ರು ಅದರ ತೂಕ ಮಾತ್ರ 5 ಕೆಜಿ ಹತ್ತಿ ಕೈ ತುಂಬಾ ತಗೊಂಡ್ರು ತೂಕ ಇರಲ್ಲ ಇದು ತುಂಬಾ ಹಗುರ ಮುಟ್ಟಿ ನೋಡಿ ನೀವು ಆಗ್ಲೇ ನೋಡಿದ್ರಲ್ಲ ಅದೇ ತರಹದ ತೂಕದ ಯಂತ್ರ ಈ ಪ್ಲಾಟ್‌ಫಾರ್ಮ್ ಮೇಲೆ ಮೂಟೆ ಇಟ್ಟಾಗ ಎಷ್ಟು ತೂಕ ಇದೆ ಅಂತ ಡಿಜಿಟಲ್ ಡಿಸ್ಪ್ಲೇನಲ್ಲಿ ಕಾಣಿಸುತ್ತದೆ ನೋಡಿ ಮಕ್ಕಳ ಇದು 56 ಕೆಜಿ ಇದೆ 100 ಕೆಜಿ ಗಿಂತ ಜಾಸ್ತಿ ಇರುವಂತ ತೂಕವನ್ನ ಎಲೆಕ್ಟ್ರಾನಿಕ್ ಸ್ಕೇಲ್ ಅಲ್ಲಿ ಅಳತೆ ಮಾಡ್ತೀವಿ ಈಗ ಗೊತ್ತಾಯ್ತಾ ಮಕ್ಕಳ ಮೂಟೆಗಳನ್ನು ಹೇಗೆ ತೂಕ ಮಾಡ್ತಾರೆ ಅಂತ ನೋಡಿ ಮಕ್ಕಳ ಈ ಟಿನ್ ಅಲ್ಲಿರೋ ಎಣ್ಣೆ 14 ಲೀಟರ್ 970 ಮಿಲಿ ಇದೆ ಇಂತಹ ದ್ರವ ಪದಾರ್ಥಗಳನ್ನು ಈ ತರ ಎಲೆಕ್ಟ್ರಾನಿಕ್ ವೇ ಮಷಿನ್ ಅಲ್ಲಿ ತೂಕ ಮಾಡ್ತೀವಿ ಅರ್ಥ ಆಯ್ತಾ ಆಯ್ತು ಆಂಟಿ ಎಲ್ಲ ನೋಡಿ ಅನ್ಸುತ್ತೆ 14 ಲೀಟರ್ 970 ಮಿಲಿ 14 ಲೀಟರ್ 970 ಮಿಲಿ ಇದು ಮತ್ತೊಂದು ತೂಕ ಮಾಡುವ ಯಂತ್ರ ಸ್ಕೇಲ್ ಅಂತ ಇದನ್ನ ಕರೀತಾರೆ ಇದರಲ್ಲಿ ನೇತಾಡುವ ಕಂಬಿಗೆ ಕೆಜಿಗಳ ಬಟ್ಟುಗಳನ್ನು ಹಾಕಿ ತೂಕ ಮಾಡಬೇಕಾಗುತ್ತದೆ ಮೇಲುಗಡೆ ಇರುವ ಅಡ್ಡಪಟ್ಟಿಯಲ್ಲಿ
ಎಷ್ಟು ಕೆಜಿ ತೂಕ ಇದೆ ಎಂದು ತೋರಿಸುತ್ತದೆ. ನೋಡಿ, ಈ ಯಂತ್ರದಲ್ಲಿ ಕುಂಬಳಕಾಯಿಗಳನ್ನು ತೂಕ ಮಾಡ್ತಾ ಇದ್ದಾರೆ. ಇದು ಡಿಜಿಟಲ್ ಸ್ಕೇಲ್ ಅಂತ ಹೇಳ್ತೀವಿ. ಓಕೆ, ಇದೆಷ್ಟು ಕೆಜಿ ಇದೆ ಈಗ? 66 ಕೆಜಿ ಇದೆ. ಗೊತ್ತಾಯ್ತಾ? ಮಕ್ಕಳ, ಈ ತೂಕ ಮಾಡುವ ಯಂತ್ರದಲ್ಲಿ ನಿಮ್ಮ ತೂಕ ಎಷ್ಟಿದೆ ಎಂದು ನೋಡಿ. ಅಂತೂ ಪಿಕ್ನಿಕ್ಗೆ ಅಂತ ಬಂದು ತೂಕ ಮತ್ತೆ ಮಾರ್ಕೆಟ್ ಎಲ್ಲರ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಈಗ ಎಲ್ರಿಗೂ ಹೊಟ್ಟೆ ಹಸ್ತಿದೆ ಅನ್ಸುತ್ತೆ. ಊಟ ಮಾಡೋಣ. ತೆಗೀರಿ ಬಾಕ್ಸ್. ಏನೇನು ತಂದಿದ್ದೀರಾ ಎಲ್ಲರೂ? ಬಿಸ್ಕೆಟಾ? ನೀನು? ಚಪಾತಿ. ಚಪಾತಿ. ನೀನು? ಚಿತ್ರಾನ್ನ. ಚಿತ್ರಾನ್ನ, ಮಾವಿನಕಾಯಿ. ಓ, ಮತ್ತೆ ಚಪಾತಿ. ಇಬ್ಬರು ಚಪಾತಿ. ಹ್ಞೂ, ತಿನ್ನಿ, ಶುರು ಮಾಡಿ. ಈಗ ತೂಕ ಮತ್ತು ಗಾತ್ರದ ಮೂಲಮಾನಗಳನ್ನ ತಿಳ್ಕೊಂಡ್ರಿ. ಈಗ ಈ ಮೂಲಮಾನಕ್ಕೆ ಏನ್ ಹೆಸರು ಕೊಟ್ಟಿದ್ದಾರೆ ಗೊತ್ತಾ? ನನಗೆ ಗೊತ್ತು ಆಂಟಿ. ಹಾ, ಹಾಗಾದ್ರೆ ಹೇಳ ನೋಡೋಣ. ಅದು ಮೆಟ್ರಿಕ್. ಸರಿ, ಅದು ಮೆಟ್ರಿಕ್ ಪದ್ಧತಿ. ಅದು 1799 ಫ್ರಾನ್ಸ್ ದೇಶದಲ್ಲಿ ಶುರುವಾಯಿತು. ಆದ್ರೆ ಈಗ ಜಗತ್ತಿನಾದ್ಯಂತ ಆ ಪದ್ಧತಿನ ಬಳಸ್ತಾ ಇದ್ದೀವಿ. ಹಾಗೆ ಭಾರತಕ್ಕೆ ಈ ಪದ್ಧತಿ ಯಾವಾಗ್ಲಿಂದ ಬಂತು ಗೊತ್ತಾ? ಗೊತ್ತಿಲ್ವಾ? ಇದು 1956 ಭಾರತದಲ್ಲಿ ಬಳಕೆಗೆ ಬಂತು. ಹಾಗಾದ್ರೆ ಇದಕ್ಕೂ ಮೊದಲು ಯಾವ ಅಳತೆಗಳು ಭಾರತದಲ್ಲಿ ಇತ್ತು ಆಂಟಿ? ಹ್ಮ್, ಒಳ್ಳೆ ಪ್ರಶ್ನೆ ಕೇಳ್ದೆ. ನಿಮ್ಮ ಮನೆಯಲ್ಲಿ ಅಕ್ಕಿ ಬೇಳೆ ಎಲ್ಲ ಅಳತೆ ಮಾಡಕ್ಕೆ ಏನೇನು ಉಪಯೋಗಿಸ್ತಾರೆ ಆಂಟಿ? ಈಗಲೂ ಪಾವು ಸೇರು ಎಲ್ಲ ಉಪಯೋಗಿಸ್ತಾರೆ ಆಂಟಿ. ಹೌದು, ಇವು ನಮ್ಮ ಹಳೆ ಪದ್ಧತಿಗಳು. ಮೊದಲೆಲ್ಲ ಪಾವು ಸೇರು ಚಟಾಕು ಪಲ್ಲ ಕಣ್ಗ ಇವೆಲ್ಲ ಇದ್ವು. ಹಾಗಾದ್ರೆ ಆಂಟಿ, ನಮ್ಮಮ್ಮ ಒಂದು ಪೌಡ್ ಬ್ರೆಡ್ ತಗೊ ಬಂತಾರೆ, ಅದ್ಯಾ ತೂಕ ಆಂಟಿ? ಹ್ಮ್, ನೋಡ್ದ್ಯಾ ಎಲ್ಲ ಈಗ ಹೇಗೆ ಆಗಕ್ಕೆ ಬಂತು ನೋಡಿ. ಈ ಮೆಟ್ರಿಕ್ ಪದ್ಧತಿ ಬರೋಕ್ಕಿಂತ ಮುಂಚೆ ಬ್ರಿಟಿಷ್ ಪದ್ಧತಿ ಇತ್ತು. ಅದರಲ್ಲಿ ತೂಕದ ಮಾನ ಪೌಂಡ್ ಆಗಿತ್ತು, ಗಾತ್ರದ ಮಾನ ಗ್ಯಾಲನ್ ಆಗಿತ್ತು. ಬ್ರಿಟಿಷರ ತೂಕ ಮತ್ತು ಗಾತ್ರದ ಮೂಲಮಾನ. ತೂಕವನ್ನು ಪೌಂಡ್ ನಲ್ಲೂ, ಗಾತ್ರವನ್ನು ಔನ್ಸ್ ಮತ್ತು ಗ್ಯಾಲನ್ ನಲ್ಲೂ ಅಳೆಯುತ್ತಾರೆ. ಹ್ಮ್, ಈಗೆಲ್ಲ ಬಾಟ್ಲ್ ಅಲ್ಲಿ ನೀರ್ ಕುಡಿದ್ರಲ್ಲ, ಆ ಬಾಟ್ಲ್ ಅಲ್ಲಿ ಎಷ್ಟ್ ನೀರ್ ಇತ್ತು ಹೇಳಿ? ಇದು 1/2 ಲೀಟರ್ ಆಂಟಿ. ಓ, 1/2 ಲೀಟರ್ ಅಂದ್ರೆ ಎಷ್ಟು ಹೇಳು ಗಣೇಶ? ಅಂದ್ರೆ ಅದು 500 ಮಿಲಿಲೀಟರ್. 1 ಲೀಟರ್ ಅಂದ್ರೆ ಎಷ್ಟು ಮೀನಾ? 1000 ಮಿಲಿಲೀಟರ್. ಈಗ ನಿಮ್ಮಿಬ್ರದ ಜೊತೆ ಇವಂದು ಸೇರಿದ್ರೆ ಎಷ್ಟಾಯ್ತು ಶೀಲಾ? 1.5 ಲೀಟರ್ ಆಂಟಿ. ಓ, ಹಾಗಾದ್ರೆ ನಿಮ್ 4 ಜನದ ಸೇರಿ ಎಷ್ಟಾಯ್ತು? 2 ಲೀಟರ್. ಅಂದ್ರೆ 2000 ಮಿಲಿಲೀಟರ್. ಭೇಷ್! 2 ಲೀಟರ್ ಅಂದರೆ 2000 ಮಿಲಿಲೀಟರ್. ಈಗ ನಾವ್ ಏನೇನ್ ಕಲ್ತಿದೀವಿ ಅಂತ ಒಂದ್ಸತಿ ನೆನ್ಪಿಸ್ಕೊಳ್ಳೋಣ. ಹಾಗಾದ್ರೆ ಗಣೇಶ, ನೀನ್ ಹೇಳು, ತೂಕ ಮತ್ತು ಗಾತ್ರ ಎರಡು ಒಂದೇನಾ? ಬೇರೆ ಬೇರೆ ಆಂಟಿ. ಹಾಗಾದ್ರೆ ತೂಕದ ಮಾನ ಏನು? ಗ್ರಾಮ್ಸ್. ಗಾತ್ರದ ಮಾನ? ಗ್ರಾಮ್ಸ್. ಭೇಷ್! ತೂಕದ ಮಾನ ಗ್ರಾಮ್, ಗಾತ್ರದ ಮಾನ ಗ್ರಾಮ್. ಈಗ ನೀವೆಲ್ಲರೂ ಏನೇನ್ ತಿಳ್ಕೊಂಡ್ರೆ ಅಂತ ನಂಗೆ ಹೇಳ್ಬೇಕು. ಒಬ್ರು ತೂಕದ ಮೂಲಮಾನವನ್ನ ಹೇಳಿ,
ಅದಕ್ಕೆ ಸಮನಾದ ತೂಕವನ್ನ ಎಲ್ಲರೂ ಹೇಳಬೇಕು ಆಯ್ತಾ ಮೊದಲು ತೂಕದ ಮಾನ ಒಂದು ಡೆಸಿಗ್ರಾಮ್ ಒಂದು ಗ್ರಾಮ್ನ ಹತ್ತನೇ ಒಂದು ಭಾಗ ಒಂದು ಡೆಸಿಗ್ರಾಮ್ ಒಂದು ಗ್ರಾಮ್ನ ಹತ್ತನೇ ಒಂದು ಭಾಗ ಒಂದು ಸೆಂಟಿಗ್ರಾಮ್ ಒಂದು ಗ್ರಾಮ್ನ ನೂರನೇ ಒಂದು ಭಾಗ ಒಂದು ಸೆಂಟಿಗ್ರಾಮ್ ಒಂದು ಗ್ರಾಮ್ನ ನೂರನೇ ಒಂದು ಭಾಗ ಒಂದು ಮಿಲಿಗ್ರಾಮ್ ಒಂದು ಗ್ರಾಮ್ನ ಸಾವಿರದ ಒಂದನೇ ಭಾಗ ಒಂದು ಮಿಲಿಗ್ರಾಮ್ ಒಂದು ಗ್ರಾಮ್ನ ಸಾವಿರದ ಒಂದನೇ ಭಾಗ ಒಂದು ಡೆಕಾಗ್ರಾಮ್ ಹತ್ತು ಗ್ರಾಮ್ ಒಂದು ಡೆಕಾಗ್ರಾಮ್ ಹತ್ತು ಗ್ರಾಮ್ ಒಂದು ಹೆಕ್ಟೋಗ್ರಾಮ್ ನೂರು ಗ್ರಾಮ್ ಒಂದು ಹೆಕ್ಟೋಗ್ರಾಮ್ ನೂರು ಗ್ರಾಮ್ ಒಂದು ಕಿಲೋಗ್ರಾಮ್ ಒಂದು ಸಾವಿರ ಗ್ರಾಮ್ ಒಂದು ಕಿಲೋಗ್ರಾಮ್ ಒಂದು ಸಾವಿರ ಗ್ರಾಮ್ ಈಗ ತೂಕದ ಮೂಲಮಾನ ತಿಳ್ಕೊಂಡ್ರಿ ಈಗ ಗಾತ್ರದ ಮಾನ 10 ಮಿಲಿಲೀಟರ್ 1 ಡೆಸಿಲೀಟರ್ 10 ಮಿಲಿಲೀಟರ್ 1 ಡೆಸಿಲೀಟರ್ 100 ಮಿಲಿಲೀಟರ್ 1 ಸೆಂಟಿಲೀಟರ್ 100 ಮಿಲಿಲೀಟರ್ 1 ಸೆಂಟಿಲೀಟರ್ 1000 ಮಿಲಿಲೀಟರ್ 1 ಲೀಟರ್ 1000 ಮಿಲಿಲೀಟರ್ 1 ಲೀಟರ್ 100 ಮಿಲಿಲೀಟರ್ 1 ಡೆಕಾಲೀಟರ್ 100 ಮಿಲಿಲೀಟರ್ 1 ಡೆಕಾಲೀಟರ್ 1000 ಲೀಟರ್ 1 ಕಿಲೋಲೀಟರ್ 1000 ಲೀಟರ್ 1 ಕಿಲೋಲೀಟರ್ ಭೇಷ್ ಮಕ್ಕಳ ಇವತ್ತು ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಗಾತ್ರ ಮತ್ತು ತೂಕದ ಬಗ್ಗೆ ತಿಳ್ಕೊಂಡ್ರಿ ಬನ್ನಿ ಹೋಗೋಣ ಕಲಿತದ್ದು ಎರಡು ವಸ್ತುಗಳ ತೂಕ ಒಂದೇ ಆದರೂ ಗಾತ್ರದಲ್ಲಿ ವ್ಯತ್ಯಾಸ ಇರುತ್ತದೆ ತೂಕ ಅಂದರೆ ವಸ್ತುವಿನ ಭಾರ ಹಾಗೆ ಗಾತ್ರ ಅಂದರೆ ಅದು ಆವರಿಸೋ ಸ್ಥಳ ಗ್ರಾಮ್ ಅನ್ನು ನಾವು ತೂಕದ ಆದರ್ಶ ಮಾನ ಅನ್ನುತ್ತೇವೆ ಗಾತ್ರ ಸಾಮಾನ್ಯವಾಗಿ ಘನ ಮತ್ತು ದ್ರವ ಪದಾರ್ಥಗಳದ್ದಾಗಿರುತ್ತದೆ ಕೋಷ್ಟಕ ಸಣ್ಣ ತೂಕದ್ದು 10 ಡೆಸಿಗ್ರಾಮ್ ಅಂದರೆ 1 ಗ್ರಾಮ್ 100 ಸೆಂಟಿಗ್ರಾಮ್ ಅಂದರೆ 1 ಗ್ರಾಮ್ 1000 ಮಿಲಿಗ್ರಾಮ್ ಅಂದರೆ 1 ಗ್ರಾಮ್ ಕೋಷ್ಟಕ ಸಾಮಾನ್ಯ ತೂಕದ್ದು 10 ಗ್ರಾಮ್ ಅಂದರೆ 1 ಡೆಕಾಗ್ರಾಮ್ 10 ಡೆಕಾಗ್ರಾಮ್ ಅಂದರೆ 1 ಹೆಕ್ಟೋಗ್ರಾಮ್ ಅಥವಾ 100 ಗ್ರಾಮ್ 10 ಹೆಕ್ಟೋಗ್ರಾಮ್ ಅಂದರೆ 1 ಕಿಲೋಗ್ರಾಮ್ ಅಥವಾ 1000 ಗ್ರಾಂ ದ್ರವ ರೂಪದ ಅಳತೆಯ ಕೋಷ್ಟಕ 1 ಡೆಸಿಲೀಟರ್ ಅಂದರೆ 10 ಮಿಲಿಲೀಟರ್ 1 ಸೆಂಟಿಲೀಟರ್ ಅಂದರೆ 100 ಮಿಲಿಲೀಟರ್ 1 ಲೀಟರ್ ಅಂದರೆ 1000 ಮಿಲಿಲೀಟರ್ 1 ಡೆಕಾಲೀಟರ್ ಅಂದರೆ 10 ಲೀಟರ್ 1 ಹೆಕ್ಟೋಲೀಟರ್ ಅಂದರೆ 100 ಲೀಟರ್ 1 ಕಿಲೋಲೀಟರ್ ಅಂದರೆ 1000 ಲೀಟರ್ ಮೆಟ್ರಿಕ್ ಪದ್ಧತಿ 1799 ಫ್ರಾನ್ಸ್ ದೇಶದಲ್ಲಿ ಪ್ರಾರಂಭಗೊಂಡು ಇಂದು ಜಗತ್ತಿನ ಎಲ್ಲಾ ದೇಶಗಳಲ್ಲೂ ಬಳಕೆಗೆ ಬಂದಿದೆ 1956 ಮೆಟ್ರಿಕ್ ಪದ್ಧತಿ ಭಾರತದಲ್ಲಿ ಬಳಕೆಗೆ ಬಂತು ಮೆಟ್ರಿಕ್ ಪದ್ಧತಿ ಉಪಯೋಗಿಸೋಕೆ ಮುಂಚೆ ನಮ್ಮಲ್ಲಿ ಬ್ರಿಟಿಷ್ ಪದ್ಧತಿ ಇತ್ತು ಅದರಲ್ಲಿ ತೂಕದ ಮಾನ ಪೌಂಡ್ ಆಗಿತ್ತು ಗಾತ್ರದ ಮಾನ ಗ್ಯಾಲನ್ ಆಗಿತ್ತು